ಕಷ್ಟ ಎನ್ನುವುದು ಯಾವಾಗಲೂ ಕೂಡ ಒಂದೇ ರೀತಿ ಇರುವುದಿಲ್ಲ. ಇಂದು ಕಷ್ಟದ ದಿನ ಬಂದಿದ್ದರೆ ನಾಳೆ ಸುಖದ ದಿನ ಬಂದೇ ಬರುತ್ತದೆಯಂತೆ. ಹಾಗೆ ಈ ದೇವರ ಅನುಗ್ರಹ ಕೂಡ ಯಾವಾಗಲೂ ಒಬ್ಬರ ಮೇಲೆ ಇರುವುದಿಲ್ಲ. ಇಂದು ಒಬ್ಬರಿಗೆ ದೇವರ ಕೃಪೆ ಇದ್ದರೆ ಮತ್ತೊಂದು ದಿನ ಇನ್ನೊಬ್ಬರಿಗೆ ದೇವರ ಕೃಪೆ ಬಂದೇ ಬರುತ್ತದೆ. ಹಾಗೆ ನಾಳೆ ವಿಶೇಷವಾದ ಭಾನುವಾರದಿಂದಲೇ ಈ ಎಂಟು ರಾಶಿಯವರಿಗೆ ಶ್ರೀಕೃಷ್ಣ ಪರಮಾತ್ಮ ದೇವನ ಹಾಗೂ ಅಷ್ಟಲಕ್ಷ್ಮೀ ದೇವಿಯ ಸಂಪೂರ್ಣ ಕೃಪಾಕಟಾಕ್ಷ ಬೀಳಲಿದೆಯಂತೆ. ಹಾಗೆ ಇವರು ಮುಂದಿನ ದಿನಗಳಲ್ಲಿ ರಾಜಯೋಗವನ್ನು ಪಡೆದುಕೊಳ್ಳುತ್ತಾರಂತೆ. ಹಾಗಾದರೆ ಆ ರಾಶಿಗಳು ಯಾವುವು ಎಂದು ನೋಡೋಣ. ಬನ್ನಿ, ನೋಡುವ ಮೊದಲು ಲಕ್ಷ್ಮೀ ದೇವಿ ಹಾಗೂ ಶ್ರೀಕೃಷ್ಣ ಪರಮಾತ್ಮನಿಗೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಜೀವನದಲ್ಲಿ ಏನೇ ಸಮಸ್ಯೆ ಇದ್ದರೂ ಡಿಸ್ಪ್ಲೇ ಆಗ್ತಿರುವಂತಹ ಗುರುಜಿ ನಂಬರ್ಗೆ ಕಾಲ್ ಮಾಡಿ. ಒಂದು ಸಮೀಕ್ಷೆಯ ಪ್ರಕಾರ 2021 ಈ ಎಂಟು ರಾಶಿಯವರು ಕೂಡ ಬಹಳ ವಿಶೇಷವಾದ ಜಾತಕವನ್ನು ಹೊಂದಿರುತ್ತಾರಂತೆ. ಹೌದು, ಪರಮಾತ್ಮ ಶ್ರೀಕೃಷ್ಣನ ಹಾಗೂ ಲಕ್ಷ್ಮೀ ದೇವಿಯ ಸಂಪೂರ್ಣ ಕೃಪಾ ಕಟಾಕ್ಷ ಈ ಎಂಟು ರಾಶಿಯವರ ಮೇಲೆ ಇರುತ್ತದೆಯಂತೆ. ಇವರು ಮುಂದಿನ ಜೀವನವನ್ನು ರಾಜರಂತೆ ಕಳೆಯುತ್ತಾರಂತೆ. ಹಾಗೆ ಇವರು ಒಂದರ ಮೇಲೊಂದು ಶುಭ ಸುದ್ದಿಯನ್ನು ಕೇಳಿ ಬರುತ್ತಾರಂತೆ. ರಾಶಿ ಮಂಡಲದಲ್ಲಿ ದೊಡ್ಡ ಬದಲಾವಣೆಯಿಂದ ಈ ಎಂಟು ರಾಶಿಯವರಿಗೆ ಕೆಲಸ ಅನ್ನುವುದು ತಮ್ಮನ್ನು ಹುಡುಕಿಕೊಂಡು ಬರುತ್ತದೆಯಂತೆ. ನೀವು ಒಳ್ಳೆಯ ಮಾರ್ಗದಲ್ಲಿರಬೇಕಷ್ಟೆ. ಹಾಗೆ ಕಷ್ಟಪಟ್ಟು ದುಡಿದರೆ ಫಲವು ತಕ್ಕಂತೆ ದೊರೆಯುತ್ತದೆಯಂತೆ. ಹಾಗೆ ನಿಮ್ಮ ಜೀವನದಲ್ಲಿರುವ ನಾನಾ ರೀತಿಯ ಕಷ್ಟಗಳಿಗೆ ಉತ್ತರ ಸಿಗುವ ದಿನವಾಗಿದೆಯಂತೆ. ಮದುವೆ ಆಗದವರಿಗೆ ಮದುವೆ ಪ್ರಸ್ತಾಪನೆ ಆಗಬಹುದು. ಹಿರಿಯರ ಮಾತುಗಳನ್ನು ಕೇಳಿ ನಡೆದರೆ ಮುಂದೊಂದಿನ ತುಂಬಾ ಒಳ್ಳೆಯದಾಗುತ್ತದೆ. ಹಾಗೆ ಹಣದ ಯೋಗ ನಿಮಗೆ ಹೆಚ್ಚಾಗಲಿದ್ದು ಆಹಾರದ ಸಮಸ್ಯೆ ಕೂಡ ಎದುರಿಸಬೇಕಾಗುತ್ತದೆ. ಆರೋಗ್ಯದಲ್ಲಿ ಚೇತರಿಕೆ ಕಾಣಬರುತ್ತದೆ. ಹಾಗೆ ನೀವು ಯಾವುದೇ ಕೆಲಸಕ್ಕೂ ಕೈ ಹಾಕಿದರೂ ಅದರಲ್ಲಿ ಯಶಸ್ಸು ನಿಮ್ಮದಾಗಲಿದೆ. ಅಷ್ಟೇ ಅಲ್ಲ, ನೀವು ಮುಂದಿನ 60 ವರ್ಷಗಳವರೆಗೂ ಕೂಡ ನೀವು ಅಂದುಕೊಂಡ ಹಾಗೆ ಜೀವನವನ್ನು ಬದಲಾಯಿಸಿಕೊಳ್ಳಬಹುದಾಗಿದೆ. ಆದರೆ ಸ್ವಲ್ಪ ಚಿಂತೆ ಮಾಡಿ ಹಾಗೆ ಯೋಚನೆ ಮಾಡಿ ಉತ್ತರವನ್ನು ತೆಗೆದುಕೊಳ್ಳಬೇಕಷ್ಟೆ. ಅದೃಷ್ಟವನ್ನು ಪಡೆದುಕೊಳ್ಳುವ ಎಂಟು ರಾಶಿಗಳು ಯಾವುವು ಎಂದರೆ ಮೇಷರಾಶಿ, ವೃಷಭ ರಾಶಿ, ಕನ್ಯಾ ರಾಶಿ, ಸಿಂಹ ರಾಶಿ, ತುಲಾ ರಾಶಿ, ಕರ್ಕಾಟಕ ರಾಶಿ, ಹಾಗೆ ಮಕರ ರಾಶಿ ಮತ್ತು ಕೊನೆಯದಾಗಿ ಕುಂಭ ಮತ್ತು ಮೀನ ರಾಶಿ. ಈ ವಿಡಿಯೋದಲ್ಲಿ ನಿಮ್ಮ ರಾಶಿ ಇದ್ದರೂ ಹಾಗೂ ಇಲ್ಲದಿದ್ದರೂ ತಪ್ಪದೇ ಈಗಲೇ ಓಂ ಶ್ರೀ ಕೃಷ್ಣ ದೇವಾಯ ನಮಃ ಎಂದು ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ನೋಡ್ತಾ ಇರಿ ಡಿ ಟಿವಿ ಕರ್ನಾಟಕ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.